ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಕುರ್ತಿ ಆಗಿದೆ, ಅಂದರೆ ಚೂಡಿ ಟಾಪ್ ಆಗಿದೆ. ಇದು ಬಂದು ಅಂಬ್ರೆಲ್ಲಾ ಶೇಪಲ್ಲಿ ಇರೋವಂತಹ ಒಂದು ಟಾಪ್ ಆಗಿದೆ, ಡ್ರೆಸ್ ಆಗಿದೆ. ಸೊ ಇದನ್ನ ನಾನು ತರಿಸಿರೋದು ಮೀಶೋದಲ್ಲಿ. ಮೀಶೋದಲ್ಲಿ ಒಂದು ಆಫರ್ ಇರೋದ್ರಿಂದ ಈ ಒಂದು ಪ್ರಾಡಕ್ಟ್ನ ನಾನು ತರಿಸಿದೆ. ಸೊ ಇವಾಗ ನಾವು ಅನ್ಬಾಕ್ಸಿಂಗ್ ಮಾಡೋಣ. ಸೊ ಇದು ಟ್ರಿಪಲ್ ಎಕ್ಸ್ಎಲ್ ತರಿಸಿರೋಂತಹ ಒಂದು ಪ್ರಾಡಕ್ಟ್ ಆಗಿದೆ. ಸೊ ಇವಾಗ ಯಾವ ಸೈಜಲ್ಲಿ ಬಂದಿದೆ ಮತ್ತು ನಾನು ಮಾಡಿರೋಂತಹ ಕಲರ್ ಬಂದಿದೆಯೋ ಅಥವಾ ಬೇರೆ ಕಲರ್ ಬಂದಿದೆಯೋ ಅದನ್ನೆಲ್ಲ ನೋಡಬೇಕಾಗತ್ತೆ. ಯಾಕೆ ಅಂತಂದರೆ ಇನ್ ಕೇಸ್ ಏನಾದ್ರು ರಾಂಗ್ ಪ್ರಾಡಕ್ಟ್ ಬಂದಿದ್ದರೆ, ಬೇರೆ ಕಲರ್ ಬಂದಿದ್ದರೆ ನಾವೇನು ಮಾಡ್ಬೋದು, ಅದನ್ನು ರಿಟರ್ನ್ ಕೊಡ್ಬೋದು, ಹಾಗೆ ನಾವು ರೀಪ್ಲೇಸ್ಮೆಂಟ್ ಕೂಡ ತೊಗೊಬೋದು. ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡ್ತಿದ್ದೀವಿ. ನೋಡಿ, ಈ ಕಲರೇ ನಾನು ಬುಕ್ ಮಾಡಿದ್ದು ಆಕ್ಚುಲಿ. ಯಾಕಂದ್ರೆ ಇಲ್ಲ ಆತರ ಕಾಣಿಸ್ತಿಲ್ಲ, ಎಲ್ಲೋ ಶೇಡ್ ಕಾಣಿಸ್ತಿದೆ, ಲೈಟ್ ಎಲ್ಲೋ ಕಾಣಿಸ್ತಾ ಇದೆ. ಇದು ಕ್ಯಾಮ್ರಾಕ್ಕೆ ಸ್ವಲ್ಪ ಚೇಂಜಸ್ ಕಾಣುತ್ತೆ. ಸೊ ಈ ಕಲರ್ ಇಲ್ಲಿ, ಇದು ಕಲರ್ ಬಂದ್ಬಿಟ್ಟು ಪಿಕಾಕ್ ಕಲರ್, ಅಂದರೆ ಗಿಳಿ ಹಸಿರು ಅಂತೀವಲ್ಲ ಆ ಕಲರ್. ಇದು ತುಂಬ ಚೆನ್ನಾಗಿದೆ, ಟ್ರಿಬಲ್ ಎಕ್ಸ್ಎಲ್ ಮಾಡಿರೋಂತಹ ಒಂದು ಪ್ರಾಡಕ್ಟ್ ಆಗಿದೆ. ಇದು ಬಂದ್ಬಿಟ್ಟು ನಮ್ಮ ಮಮ್ಮಿಗೆ ಬೇಕು ಅಂತೇಳಿ ನಾನೇ ಇದನ್ನು ಆರ್ಡರ್ ಮಾಡಿ ತರಿಸಿದ್ದು. ಮತ್ತು ಕ್ಲಾತ್ ಬಂದ್ಬಿಟ್ಟು ಇದು ಕಾಟನ್ ಬ್ಲೆಂಡ್ ಆಗಿದೆ, ಇದು ಕಾಟನ್ ಕ್ಲಾತ್ ಆಗಿದೆ. ಇದು ಬಂದ್ಬಿಟ್ಟು ಯು ಶೇಪಲ್ಲಿ, ಅಂದರೆ ನೆಕ್ ಬಂದು ಯು ಕಟ್ಟಲ್ಲಿದೆ, ಬ್ಯಾಕು ಲೈಟಾಗಿ ಡೀಪ್ ಇದೆ, ತುಂಬ ಡೀಪ್ ಇಲ್ಲ, ಮತ್ತು ಫುಲ್ ಸ್ಲೀವಲ್ಲಿ ಮಾಡಿರೋಂತಹ ಒಂದು ಪ್ರಾಡಕ್ಟ್ ಇದು. ಸೊ ಇವಾಗ ನಾನು ಓಪನ್ ಮಾಡ್ತೀನಿ. ಟ್ರಿಬಲ್ ಎಕ್ಸ್ಎಲ್ ಏನಕ್ಕೆ ಮಾಡಿದ್ದು ಅಂದರೆ, ಆ್ಯಕ್ಚುಲಿ ಡಬಲ್ ಎಕ್ಸ್ಎಲ್ಲು ಮಮ್ಮಿದಿರೋದು, ಅದನ್ನ ಟ್ರಿಬಲ್ ಎಕ್ಸ್ಎಲ್ ಏನಕ್ಕೆ ಮಾಡಿದ್ರೆ, ಕಾಟನ್ ಪ್ರಾಡಕ್ಟ್ ತೊಗೊಬೇಕಾದ್ರೆ ಟ್ರಿಬಲ್ ಎಕ್ಸ್ಎಲ್ ಮಾಡಿದರೆ ನೀರಿಗೆ ಹಾಕಿದ ನಂತರ ಒಂದು ಅರ್ಧ ಇಂಚು ಒಂದು ಇಂಚು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗುತ್ತೆ, ಕಾಟನ್ ಅಲ್ವಾ. ಸೊ ಹಾಗಾಗಿ ಎಕ್ಸ್ಎಲ್ ಇರೋರು ಡಬಲ್ ಎಕ್ಸ್ಎಲ್ ಮಾಡ್ಕೊಬೇಕು, ಡಬಲ್ ಎಕ್ಸ್ಎಲ್ ಇರೋರು ಟ್ರಿಬಲ್ ಎಕ್ಸ್ಎಲ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿದರೆ ತುಂಬಾ ಒಳ್ಳೆಯದು. ನೋಡಿ, ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಹೌದು, ಕ್ವಾಲಿಟಿ ತುಂಬ ಚೆನ್ನಾಗಿದೆ, ತುಂಬ ಏನು ತಿನ್ನಾಗಿಲ್ಲ, ಲೈಟಾಗಿ ತಿಕ್ಕಾಗಿದೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಟೈಲಿಶ್ ಆಗಿರಲಿ ಅಂತ ನಾಲ್ಕು ಬಟನ್ಸ್ ಕೊಟ್ಟಿದ್ದಾರೆ. ಸೊ ಅದು ಚೆನ್ನಾಗಿದೆ, ಕ್ಲಾತ್ ಮೆಟೀರಿಯಲ್ ಏನಿದೆ ಚೆನ್ನಾಗಿದೆ. ಬಟ್ ಇಲ್ಲಿ ಕಟ್ ಪೀಸ್ ತರ ಇದೆ ಅಲ್ವಾ, ಅಂದ್ರೆ ಹೌದು, ಅಂದ್ರೆ ಎ ಲೈನ್ ಡ್ರೆಸ್ ಅಲ್ಲ ಇದು. ಮೇಲ್ಗಡೆ ಏನ್ ಮಾಡಿದ್ದಾರೆ ಅಂದ್ರೆ ಟಾಪ್ ಕಟ್ಟಿಂಗ್ ಬೇರೆ ಇದೆ, ಮತ್ತೆ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ನಿಮಗೆ ಅಂಬ್ರೆಲಾ ಕಟ್ಟಿಂಗ್ ಬರುತ್ತೆ, ಇಲ್ಲಿ ಅಂಬ್ರೆಲಾ ಕಟ್ಟಿಂಗ್ ಬರುತ್ತೆ. ಸೊ ಏನ್ ಮಾಡಿದ್ದಾರೆ ಅಂದ್ರೆ ಇದಕ್ಕೆ ಕಾಂಬಿನೇಷನ್ ಆಗಿ ಬ್ಲ್ಯಾಕ್ ಕೊಟ್ಟಿದ್ದಾರೆ, ಅಂದ್ರೆ ಬ್ಲ್ಯಾಕ್ ಆಲ್ಮೋಸ್ಟ್ ಎಲ್ಲಾ ತರದ ಕಲರ್ ಗಳಿಗೂ ಸೂಟ್ ಆಗುತ್ತೆ. ಸೊ ಹಾಗೆ ಕಾಂಟ್ರಾಸ್ಟ್ ಆಗಿ ನಿಮಗೆ ಬ್ಲ್ಯಾಕ್ ಕಟ್ಟಿದ್ದಾರೆ, ಬ್ಲ್ಯಾಕ್ ಕಲರು. ಸೊ ಇವಾಗ ನೋಡಿ, ನಾನು ತೋರಿಸ್ತೀನಿ. ನೋಡಿ, ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ, ಕಟ್ಟಿಂಗ್ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಸೊ ಕ್ಲಾತ್ ತುಂಬ ಚೆನ್ನಾಗಿದೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಬಾಟಮ್ ಅಲ್ಲಿ ಒಂಥರ ಕಾಂಟ್ರಾಸ್ಟ್ ಕಲರ್ ಇರಲಿ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿರುವಂತಹ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಜೊತೆಗೆ ಏನು ಅಂತಂದರೆ ನೋಡಿ, ಇಲ್ಲಿ ನಿಮಗೇನು ಬರುತ್ತೆ, ಈ ಒಂದು ಬಾಡಿ ಶೇಪ್ ಏನು ಬರುತ್ತಾ, ಇದು ತುಂಬ ಫ್ರೀ ಆಗಿದೆ, ನೀರಿಗೆ ಹಾಕಿದ್ರೂ ಕೂಡ ಅತಿಯಾಗಿ ಟೈಟ್ ಆಗೋದಿಲ್ಲ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಮ್ಮರ್ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಕಾಟನ್ ಕ್ಲಾತು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಅಂದರೆ ಕಾಲೇಜಿಗೆ ಹೋಗೋ ಹುಡುಗಿಯರಾಗಿರ್ಬೋದು, ಆಫೀಸಿಗೆ ಹೋಗೋ ಲೇಡೀಸ್ ಆಗಿರ್ಬೋದು, ಅಥವಾ ಮನೆಯಲ್ಲಿ ಇರೋವಂತಹ ಲೇಡೀಸ್ ಆಗಿರ್ಬೋದು, ಕೆಲವ್ರು ಏನು ಮಾಡ್ತಾರೆ, ಮನೆಯಲ್ಲಿ ಚೂಡಿ ಹಾಕೋ ಅಭ್ಯಾಸ ಇರುತ್ತೆ. ಸೊ ಅಂಥವ್ರು ಈ ಥರದ ಒಂದು ಟಾಪ್ ತೊಗೊಂಡ್ರೆ ತುಂಬ ಕೂಲಾಗಿರುತ್ತೆ, ಮತ್ತು ಸ್ವೆಟ್ ಆಗೋದಿಲ್ಲ ಜಾಸ್ತಿ. ಏನಕ್ಕೆ ಅಂದರೆ ಇದು ಕಂಪ್ಲೀಟ್ಲಿ ಪ್ಯೂರ್ ಕಾಟನ್, ಆಮೇಲೆ ಫುಲ್ ಸ್ಲೀವ್ ಇರೋದ್ರಿಂದ ಟ್ಯಾನ್ ಕೂಡ ಆಗೋದಿಲ್ಲ, ಸನ್ ಟ್ಯಾನ್ ಆಗೋದಿಲ್ಲ. ಈಗ ಆಚೆ ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಸೊ ಅವ್ರಿಗೆ ಏನಾಗುತ್ತೆ ಅಂದರೆ ಬಿಸಿಲಲ್ಲಿ ನೆಡ್ಕೊಂಡು ಹೋಗೋದು ಏನಾದರೂ ಇತ್ತು ಅಂದರೆ ಪಾಪ, ಸೊ ಅವರಿಗೆ ಟ್ಯಾನ್ ಆಗುತ್ತೆ ಕೈ ಅನ್ನೋ ಟೆನ್ಷನ್ ಇರೋದಿಲ್ಲ, ಯಾಕಂದ್ರೆ ಫುಲ್ ಸ್ಲೀವ್. ಬರೀ ಪ್ಲೈನ್ ಸ್ಲೀವ್ ಕೂಡ ಕೊಟ್ಟಿಲ್ಲ, ಇಲ್ಲಿ ಡಿಸೈನ್ ಕೂಡ ಕೊಟ್ಬಿಟ್ಟಿದ್ದಾರೆ, ಇದಕ್ಕೆ ಮ್ಯಾಚ್ ಮಾಡಿ ಕಾಂಟ್ರಾಸ್ಟ್ ಕಲರ್ ಇರಲಿ ಅಂತ ಹೇಳಿ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಆಗಿ. ಬಟ್ ಇದು ಚೆನ್ನಾಗಿದೆ ಅಲ್ವಾ ಸ್ಲೀವ್ಸ್? ಹೌದು, ಸ್ಲೀವ್ ಚೆನ್ನಾಗಿದೆ, ಲೂಸ್ ಆಗೂ ಇದೆ, ಮತ್ತೆ ಡಿಸೈನ್ ಚೆನ್ನಾಗಿದೆ, ಡಾಟ್ 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 ತರ ಮೇಲೆ ಗೋಲ್ಡನ್ ಡಾಟ್ ಕೊಟ್ಟಿದ್ದಾರೆ. ಬಟ್ ಅದು ಚೆನ್ನಾಗಿ ಕಾಣುತ್ತೆ, ಆದ್ರೆ ಪ್ರಿಂಟೆಡ್ ಅದು. ಹೌದು, ಡೇ ಬೈ ಡೇ ಅದು ಯೂಸ್ಡ್ ಆಗ್ತಾ, ಆಫ್ಟರ್ ವಾಶು ಸ್ವಲ್ಪ ದಿನ ಆದ್ಮೇಲೆ ಹೋಗಬಹುದು, ಮೇಬಿ ಗೊತ್ತಿಲ್ಲ, ಹೋಗಬಹುದು. ಸೊ ನೋಡಿ, 50-50 ಇದೆ ಮಾತಾ. ಸೊ ಸೈಜ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಫ್ರೀಯಾಗಿ ಕೊಟ್ಟಿದ್ದಾರೆ. ಆಮೇಲೆ ಏನಂದ್ರೆ ನೆಕ್ ಪೆಂಟ್ ಡೀಪ್ ನೆಕ್ ಏನಿದೆ
ಸ್ವಲ್ಪ ಇದೆ ಬ್ಯಾಕ್ ಡೀಪ್ ನೆಕ್, ಅದು ಅದಕ್ಕಿಂತ ಕಮ್ಮಿ ಇದೆ. ಯಾಕಂದರೆ ಹೆಣ್ಮಕ್ಳಿಗೇನೋ ಟ್ಯಾನ್ ಆಗ್ಬಿಡತ್ತೆ ಅನ್ನೋದು ಪ್ರಾಬ್ಲಮ್ ಇರೋದ್ರಿಂದ ಈ ಡ್ರೆಸ್ ನೀವು ತೊಗೊಂಡ್ರೆ ಖಂಡಿತವಾಗ್ಲೂ ಟ್ಯಾನು ಆಗೋದಿಲ್ಲ. ಸೊ ಡ್ರೆಸ್ ತುಂಬ ಚೆನ್ನಾಗಿದೆ. ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ಪರ್ಚೇಸ್ ಮಾಡಿರೋದು ಮೀಶೋದಲ್ಲಿ. ಇದರ ಪ್ರೈಸ್ ಬಂದ್ಬಿಟ್ಟು 257 ರುಪೀಸ್ಗೆ ಈ ಒಂದು ಪ್ರಾಡಕ್ಟ್ ಸಿಕ್ತು. ಅಂದರೆ 257 ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ ನನಗೆ ಸಿಕ್ಕಿದೆ. ಸರ್ವಿಸ್ ಚಾರ್ಜ್ ಎಲ್ಲ ಇನ್ಕ್ಲೂಡ್ ಆಗಿ ಸಿಕ್ಕಿರೋ ಅಂಥದ್ದು. ಸೊ ಏನು ಅಂದರೆ ಇವಾಗ ಒಂದು ಲೆಗ್ಗಿನ್ಸ್ ತೊಗೊತೀವಿ ಅಂದ್ರೆ 250 ರುಪೀಸ್ ಕೊಡಬೇಕು, ಅದಂದ್ರೆ 257 ರುಪೀಸ್ಗೆ ಒಂದು ಟಾಪ್ ಸಿಗತ್ತೆ ಅಂತಂದರೆ ಯಾಕೆ ಯೂಸ್ ಮಾಡಬಾರ್ದು ಅಲ್ವಾ. ಅದರಲ್ಲೂ ಇನ್ನೊಂದು ಏನು ಅಂದರೆ ಮೀಶೋದಲ್ಲಿ ತುಂಬ ಅಂದರೆ ತುಂಬ ಪ್ರಾಡಕ್ಟು ಚೆನ್ನಾಗಿರುತ್ತೆ, ಅಮೌಂಟು ಕಡಿಮೆ ಇರುತ್ತೆ, ಕಮ್ಮಿ ಇರುತ್ತೆ, ಪ್ರಾಡಕ್ಟ್ ಚೆನ್ನಾಗಿರುತ್ತೆ, ಕ್ವಾಲಿಟಿ ತುಂಬ ಸರ್ವಿಸ್ಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಸರ್ವಿಸ್ ತುಂಬ ಚೆನ್ನಾಗಿ ಕೊಡ್ತಾರೆ. ಮತ್ತು ನಾನು ತೊಗೊಂಡಂಗೆ ತುಂಬ ವರ್ಷದಿಂದ ನಾನು ಬಟ್ಟೆಗಳಾಗಿರ್ಬೋದು ಐಟಮ್ಗಳಾಗಿರ್ಬೋದು ಮೀಶೋದಲ್ಲಿ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಅಲ್ಲಿ ನನಗೆ ರೀಫಂಡ್ ಆಗಿಲ್ಲ, ರೀಪ್ಲೇಸ್ಮೆಂಟ್ ಆಗಿಲ್ಲ, ಅಥವಾ ಕೊಟ್ಟಂತಹ ಅಮೌಂಟ್ ನನಗೆ ಮೋಸ ಆಗಿದೆ ಅಂತ ನನಗೆ ಯಾವತ್ತೂ ಆಗೇ ಇಲ್ಲ. ಕೆಲವ್ರಿಗೆ ಆಗಿದೆ ಅಂತೆ, ಬಟ್ ರೂಲ್ಸ್ ಪ್ರಕಾರ ನೀವು ಹೋದ್ರೆ ಅಂದ್ರೆ ನೀವು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ 7 ಡೇಸ್ ಅಂತ ಹೇಳ್ಬಿಟ್ಟು 7 ಡೇಸ್ ವರ್ಗುನು ವೇಟ್ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಆಗಿಲ್ಲ ಅಂತ ಹೇಳಿದ್ರೆ ಅವತ್ತಿನ ದಿನಾನೇ ಇಲ್ಲ ಅಂದ್ರೆ ನೆಕ್ಸ್ಟ್ ಡೇ ಮಾಡಿದ್ರೆ ಬೆಟರ್. ಅವತ್ತಿನ ಇನ್ ಕೇಸ್ ಸೈಜ್ ಆಗ್ಲಿಲ್ಲ, ಕಲರ್ ಇಷ್ಟ ಆಗಿಲ್ಲ, ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಂತಂದ್ರೆ ಅವತ್ತಿನ ದಿನ ಅಂದ್ರೆ ನೀವೇನ್ ರಿಸೀವ್ ಮಾಡ್ಕೊಂತೀರೋ ಅವತ್ತಿನ ದಿನ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಡೇ, ಅಂದ್ರೆ ನೆಕ್ಸ್ಟ್ ಡೇ ಆದ್ರೂ ನೀವು ಅಲ್ಲಿ ಏನು ಪ್ರೊಸೀಜರ್ ಇರುತ್ತೋ ಅದು ಫಾಲೋ ಮಾಡ್ಕೊಂಡು ನೀವು ರಿಟರ್ನ್ ಕೊಟ್ಬಿಟ್ರೆ ನಿಮ್ಮ ಅಮೌಂಟಿಗೆ ಖಂಡಿತವಾಗ್ಲೂ ಮೋಸ ಆಗೋದಿಲ್ಲ. ಆಮೇಲೆ ಕನ್ಫರ್ಮಿಗೆ ಬೇಕು ಅಂತ ಹೇಳಿದ್ರೆ ಅವ್ರ ಕಾಲ್ ಸೆಂಟರ್ ಇರುತ್ತಲ್ಲ, ಅದಕ್ಕೂ ಕಾಲ್ ಮಾಡ್ಕೊಂಡ್ರೆ ಇನ್ನೂ ಬೆಟರ್. ಅದು ಅಲ್ಲಿ ಕಾಲ್ ಸೆಂಟರ್ ನಂಬರ್ ಇರುತ್ತೆ, ನೀವು ಅಲ್ಲಿ ಫೋನ್ ಮಾಡ್ಕೊಂಡು ಅಲ್ಲೂ ನೀವು ಕಂಪ್ಲೇಂಟ್ ಮಾಡಿ ಕನ್ಫರ್ಮ್ ಮಾಡ್ಕೋಬೋದು. ಯಾಕಂದ್ರೆ ಕ್ಲಾರಿಟಿ ಸಿಗುತ್ತೆ, ಒಂದು ಪ್ರೂಫಿಗೆ ಇರುತ್ತೆ, ವಿತ್ ಕ್ಲಾರಿಟಿನೂ ಕೂಡ ಕ್ಲಾರಿಟಿ ಇರುತ್ತೆ. ಸೊ ಹಾಗಾಗಿ ನೋಡಿ ಈ ಒಂದು ಪ್ರಾಡಕ್ಟ್ ನಿಮ್ಮೆಲ್ಲರಿಗೂ ಇಷ್ಟ. ಇದರಲ್ಲಿ ಯಾವ್ಯಾವ ಕಲರ್ಸ್ ಇದೆ? ಒಂದೇ ಕಲರ್ ಯೆಲ್ಲೋ ಇದೆ, ಬ್ಲಾಕ್ ಇದೆ, ಪರ್ಪಲ್ ಮೇಬಿ ಇದೆ, ಲೈಟ್ ಪರ್ಪಲ್ ಇದೆ, ಮೆರೂನ್ ಇದೆ, ಮತ್ತೆ ರೆಡ್ ಇದೆ, ಮೆರೂನ್ ಪಿಂಕ್ ಏನೋ ಬರುತ್ತೆ, ಒಂದು 5-6 ಕಲರ್ಸ್ ಇರಬಹುದು ಅನ್ಸುತ್ತೆ, 7-8 ಕಲರ್ ಇದೆ. ಸೊ ಕಲರ್ಸ್ ಇದೆ, ನಿಮಗೆ ಯಾವ ಕಲರ್ ಬೇಕೋ ನೀವು ಆರ್ಡರ್ ಮಾಡಿ ತಗೊಳ್ಳಿ. ಸ್ವಲ್ಪ ರೇರ್ ಕಲರ್, ಪಿಕಪ್ ಕಲರ್. 3XL ಮಾತ್ರ ಇದೆಯಾ ಅಥವಾ 4XL? 4XL ಇಲ್ಲ, 3XL ಲಾಸ್ಟ್, 3XL ಲಾಸ್ಟ್ ಇದೆ. ಎಕ್ಸೆಲ್ ಇಂದ ಸ್ಟಾರ್ಟ್ ಆಗುತ್ತೆ, ಸ್ಮಾಲ್ ಸ್ಮಾಲ್, ಮೀಡಿಯಮ್, ಎಕ್ಸೆಲ್, ಡಬಲ್ ಎಕ್ಸೆಲ್, 3XL. ಸೊ ಈ ತರ ಸೈಜ್ ಅಲ್ಲಿ ಆಪ್ಷನ್ ಇರುತ್ತೆ, ನೀವು ಬೈ ಮಾಡ್ಬೋದು. ಸೊ ಈ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಲೇಡೀಸ್, ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಈ ಒಂದು ಅಂಬ್ರೆಲ್ಲಾ ಏನು ಕುರ್ತಿ ನೀವು ಪರ್ಚೇಸ್ ಮಾಡ್ಬೋದು, ಅಂಬ್ರೆಲ್ಲಾ ಟಾಪ್ನ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನನಗೆ ಎಷ್ಟು ಗೊತ್ತೋ ಅಷ್ಟರ ಮಟ್ಟಿಗೆ ನಾನು ತಿಳ್ಸೋಕೆ ಪ್ರಯತ್ನ ಪಡ್ತೀನಿ. ಸೊ ಇದುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರುವಂತಹ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ, ಆ್ಯಂಡ್ ಲವ್ ಯು ಆಲ್ ನನ್ನ ಕಡೆಯಿಂದನೂ.